ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮಲೆನಾಡಿನ ಮನೆ ಮಗಳು ಸುಚಿತ ನಗ್ನಕ್ತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿನಲ್ಲಿ ಬೇಸಿಗೆನಲ್ಲಿ ದೇಹಕ್ಕೆ ತಂಪು, ಮನಸ್ಸಿಗೆ ಹಿತವಾಗಿರುವಂತಹ ಅದ್ಭುತವಾದ ಆರೋಗ್ಯಕರವಾದಂತಹ ಗುಣವನ್ನು ಹೊಂದಿರೋ ಮಸಾಲ ರಾಗಿ ಅಂಬ್ಲಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಂದಹಾಗೆ ಫಸ್ಟ್ ಟೈಮ್ ನೀವೇನಾದರೂ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ರೀಚ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಅಂಬ್ಲಿ ಮಾಡೋದಕ್ಕೆ ನಾನು ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ನೋಡಿ, ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಹಾಕ್ಕೊಬೋದು. ಇದಕ್ಕೇನು ಇಷ್ಟೇ ನೀರು ಹಾಕ್ಕೊಬೇಕು ಹಾಗೆಲ್ಲ ಏನಿಲ್ಲ. ನಾನೊಂದು ಪುಟಾಣಿಯ ಆದಂತಹ ಒಂದು ಬೌಲಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಲೀಟ್ರ್ ನೀರು, 1 ಲೀಟ್ರ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕೊತ ಕೊತ ಕುದಿಯೋವರೆಗೂ ಬಿಡೋಣ. 5 ನಿಮಿಷ ಆಯಿತು, ನೀರು ಕುದೀತಾ ಇದೆ. ನೋಡಿ, ಈ ಬೌಲಲ್ಲಿ ಹಿಟ್ಟನ್ನು ತಪ್ಪಲೆಗೆ ಹಾಕ್ಕೊಂಡು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಸೌಟಲ್ಲಿ ಬೇಕಂದರೂ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಅಂದರೆ ಬೀಟರ್ ಇದ್ದರೆ ಬೀಟರ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಬೋದು. ಒಟ್ಟಿನಲ್ಲಿ ಗಂಟಿಲ್ದಿದ್ದ ಹಾಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಏನಾದರೂ ನೀವು ಗಂಟು ಗಂಟಾಗಿ ಹಾಕಿದ್ರೆ ಅಥವಾ ನೀರು ಕುದಿಯೋದಕ್ಕೆ ಮೊದಲೇ ಹಾಕಿದ್ರೆ ಅಂಬ್ಲಿನಲ್ಲಿ ಕೂಡ ಕಡ್ಬಾಗಿ ಹೋಗುತ್ತೆ. ಕಡ್ಬು ಮಾಡೋದೇ ಬೇಡ, ಅಂಬ್ಲಿನಲ್ಲೇ ಕಡ್ಬಾಗಿ ಹೋಗುತ್ತೆ. ಹಾಗಾಗಿ ನೀವು ನೀಟಾಗಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚೂರು ಗಂಟಿಲ್ದಿದ್ದಾಗಿ ಇಟ್ಕೊಂಡ್ರೆ ಅಂಬ್ಲಿ ಸೂಪರಾಗಿ ಬರುತ್ತೆ. 1 ಲೋಟದಷ್ಟು ನೀರು ಹಾಕ್ಕೊಂಡು ನೋಡಿ, ಹೀಗೆ ಗಂಟಿಲ್ದಿದ್ದಾಗೆ ಮಿಕ್ಸ್ ಮಾಡಿ ನೀರು ಕೊತ ಕೊತ ಅಂತ ಕುದೀತಾ ಇದೆ. ನಾವಿವಾಗ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಬೇಕು, ಹಾಗೇ ಬಿಡಬಾರ್ದು. ಹಾಗೆ ಬಿಟ್ಟರೆ ತಳದಲ್ಲೆಲ್ಲ ಸೇರ್ಕೊಂಡು ಬಿಡತ್ತೆ, ಹಾಗಾಗಿ ಒಂದು ರೀತಿ ಮುದ್ದೆ ರೀತಿ ಆಗತ್ತೆ. ನೋಡಿ, ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಅಂಬ್ಲಿ ರೆಡಿಯಾಗುತ್ತೆ. ಬೇಕಂದರೆ ನೀವು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೋದು. ಅಂಬ್ಲಿನಲ್ಲಿ ನೋಡಿ, ಈ ರೀತಿ ಬಬಲ್ ಬರಬೇಕು, ಗುಳ್ಳೆ ಗುಳ್ಳೆ ಬರ್ತಾ ಇದೆ. ಈ ರೀತಿ ಉಕ್ಕಿ ಬರೋವರೆಗೂ, ನಾವು ಅಂಬ್ಲಿ ಮೇಲೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು, ಇಲ್ಲ ಅಂದರೆ ಹೊಟ್ಟೆ ನೋವು ಬಂದುಬಿಡತ್ತೆ. ಒಂದು 4-5 ನಿಮಿಷ ನೋಡಿ, ಈ ರೀತಿ ಕೊತ ಕೊತ ಅಂತ ಕುದೀತಾ ಇದೆಯಲ್ವಾ. ಹೀಗೇ ಒಂದು 5 ನಿಮಿಷ ಬಿಟ್ಟರೆ ಸೂಪರಾಗಿ ಅಂಬ್ಲಿ ರೆಡಿಯಾಗತ್ತೆ. ಅಂಬ್ಲಿ ರೆಡಿಯಾಯಿತು. ಒಂದು 10 ನಿಮಿಷ ಅಥವಾ 1 ಗಂಟೆ ನಾವು ಇದನ್ನು ಆರೋದಕ್ಕೆ ಬಿಡಬೇಕಾಗತ್ತೆ. ಯಾಕಂದರೆ ತಕ್ಷಣ ನಾವು ಮಿಕ್ಸ್ ಮಾಡಿಕೊಂಡು ಕುಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾ ಈಗ ಮಸಾಲ ಅಂಬ್ಲಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಅಂಬ್ಲಿ ಮಾಡ್ಕೊಬೇಕು. ಫ್ರೆಂಡ್ಸ್, ನಾವಿವಾಗ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಅಂಬ್ಲಿ ಜೊತೆನಲ್ಲಿ ಮಜ್ಜಿಗೆ ಇದ್ರೇ ಸೂಪರ್ ಟೇಸ್ಟ್. ಅದರಲ್ಲೂ ಮಸಾಲ ಅಂಬ್ಲಿ ಮಾಡ್ಕೋಬೇಕು ಅಂದರೆ ಅದು ಸೂಪರಾಗಿರುತ್ತೆ. ಇನ್ನೂ 1 ಬೌಲ್ ಮೊಸರು ತೊಗೊಂಡು 1 ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸೂಪರಾಗಿ ಮಜ್ಜಿಗೆ ರೆಡಿಯಾಗುತ್ತೆ. ಬೇಕಂದರೆ ನೀವು ಈ ಥರ ಮಾಡಲಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು 1 ರೌಂಡ್ ತಿರುಗಿಸಿದ್ರೆ ಮಜ್ಜಿಗೆ ರೆಡಿಯಾಗುತ್ತೆ. ಬರೀ ಮಜ್ಜಿಗೆ ಜೊತೆನಲ್ಲಿ ಅಂಬ್ಲಿ ಕುಡಿದ್ರೆ ಅಷ್ಟು ಮಜಾ ಇರೋದಿಲ್ಲ. ನೋಡಿ, ಅಂಬ್ಲಿ ಬೇಡ ಅನ್ನೋರು ಕೂಡ ಈ ರೀತಿ ಸೂಪರಾಗಿ ನೀವು ಏನಾದ್ರೂ ಮಸಾಲ ಅಂಬ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನಾನಿವಾಗ ನೋಡಿ, 1 ಕುಟಾಣಿ ತೊಗೊಂಡು ಜೀರಿಗೆ 1 ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆಯೇ 1 ಇಂಚು ಶುಂಠಿ, 2 ಇಂದ 1 ಅಥವಾ 2 ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುಟ್ಕೊಳ್ಳೋಣ. ಉಪ್ಪು ಹಾಕಿ ಕುಟ್ಕೊಳ್ಳೋದ್ರಿಂದ ಬೇಗನೆ ಪುಡಿಯಾಗಿಬಿಡತ್ತೆ. ನೋಡಿ, ಎಷ್ಟು ಸೂಪರಾಗಿ 1 ನಿಮಿಷಕ್ಕೆ ರೆಡಿ ಆಯಿತು. ಈ ಪೇಸ್ಟ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಇದನ್ನು ನಾವು ಮಜ್ಜಿಗೆ ಜೊತೆನಲ್ಲಿ ನಿಮಗೆ ಯಾವ ಹದಕ್ಕೆ ಬೇಕೋ ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ಅಂಬ್ಲಿ ಗಟ್ಟಿ ಇರೋದ್ರಿಂದ ಮಜ್ಜಿಗೆ ಸ್ವಲ್ಪ ತೆಳು ಇದ್ದರೆ ಒಳ್ಳೆಯದು. ನೋಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಈರುಳ್ಳಿ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ನಾವಿವಾಗ 1 ಗಂಟೆಯಷ್ಟು ಟೈಮ್ ಆಗಿದೆ. ನೋಡಿ, ಇವಾಗ ಅಂಬ್ಲಿ ಎಷ್ಟು ಸೂಪರ್ ಆಗಿದೆ, ಹಲ್ವ ಥರ ಆಗೋಗಿದೆ ಅಲ್ವಾ. ನಾವು ಬೆಳಗ್ಗೆನೆ ಅಂಬ್ಲಿ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನದೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಟ್ರೆ ಈ ಬೇಸಿಗೆನಲ್ಲಿ ಊಟ ಸೇರೋದಿಲ್ಲ ಅಲ್ವಾ. ಒಂದೊಂದು ಲೋಟ ಕುಡಿದ್ಬಿಟ್ರೆ ಹೊಟ್ಟೆ ತುಂಬತ್ತೆ. ನೋಡಿ, ಇನ್ನೂ ಸ್ವಲ್ಪ ಆರೋದಕ್ಕೆ ಬಿಡಬೇಕು ನಾವು. 1-5 ನಿಮಿಷ ಆದಮೇಲೆ ನಾನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾವು ಮಜ್ಜಿಗೆನ ಮಸಾಲ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಈ ಅಂಬ್ಲಿ ಜೊತೆನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಇದ್ದರೆ ಅಂಬ್ಲಿ ಚೆನ್ನಾಗಿರೋದಿಲ್ಲ. ನೋಡಿ, ನೀಟಾಗಿ ಹಾಕ್ಕೊಂಡು ನಿಮ್ಗೆ ಯಾವ ಹದಕ್ಕೆ ಬೇಕು ಈ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕೋತಾ ಇದ್ದೀನಿ. ತುಂಬ ಜನಕ್ಕೆ ಉಪ್ಪು ಹಾಕೊಳ್ದೇ ಹಾಗೆ ಕುಡಿಯೋ ಅಭ್ಯಾಸ ಕೂಡ ಇರುತ್ತೆ.
ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಮೆಣಸಿನಕಾಯಿ ಜಜ್ಜಿರೋದನ್ನ ಪೇಸ್ಟ್ ಇದೆಯಲ್ಲ ಅದನ್ನು ಬೇಕಂದ್ರೆ ಸೇರಿಸ್ಕೊಳ್ಳಿ ಖಾರ ಬೇಕಂದರೆ. ನಾನು ಹಾಕ್ಕೋತಾ ಇಲ್ಲ, ನಾನು ಮಜ್ಜಿಗೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಹಾಗಾಗಿ ಅದನ್ನೇ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡ್ರೆ ಅಂಬ್ಲಿ ಸೂಪರಾಗಿ ರೆಡಿಯಾಗಿದೆ. ಕುಡಿಯೋದಕ್ಕೆ ಕೂಡ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲ ರಾಗಿ ಅಂಬ್ಲಿ ಸೂಪರಾಗಿ ರೆಡಿಯಾಗಿದೆ. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಇದನ್ನು ಪ್ರಿಪ್ರೇಷನ್ ಮಾಡ್ತಾರೆ. ವಾವ್, ಮಸಾಲ ರಾಗಿ ಅಂಬ್ಲಿ ಗಮ್ ಅಂತ ವಾಸನೆ ಬರ್ತಾ ಇದೆ ಫ್ರೆಂಡ್ಸ್. ಈ ರೀತಿ ಏನಾದರೂ ನೀವು ಬೇಸಿಗೆ ಕಾಲದಲ್ಲಿ 3 ತಿಂಗಳು ಮಾಡ್ಕೊಂಡು ಕುಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಬಾಯಿ ರುಚಿನೂ ಇರುತ್ತೆ, ಹಾಗೆಯೇ ಮಕ್ಕಳಿಗೆಲ್ಲ ಇದನ್ನ ಕೊಟ್ಟರೆ ತುಂಬಾ ಒಳ್ಳೆಯದು. ಅಂಬ್ಲಿ ಅಂತಹ ಊಟ ಇಲ್ಲ, ಕಂಬಳಿ ಅಂತ ಹೊದಿಕೆ ಇಲ್ಲ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳೋದಿಲ್ಲ ಅಲ್ವಾ. ಆರೋಗ್ಯಕರವಾದಂತಹ ಮತ್ತು ಬಾಯಿಗೆ ಹಿತವಾಗಿರುವಂತಹ ಮಸಾಲ ರಾಗಿ ಅಂಬ್ಲಿ ರೆಡಿಯಾಗಿದೆ. ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಓಕೆ, ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ, ಟಿಲ್ ದನ್ ಟೇಕ್ ಕೇರ್, ಬಾಯ್, ಕೀಪ್ ಸ್ಮೈಲಿಂಗ್ ಆಲ್ವೇಸ್.